सो हेलो फ्रेंड्स, नहीं नोड़ता इधर क्रेजी एडिट्स यूट्यूब चैनल नानु निम्म सुनील कुमार। सो इवत्तिन वीडियोदल्ली नानु निमगे ई रीतियागि फोटो एडिटिंग अन्नु याव रीति माडोदु अंत तिळिसिकोड्ता इद्दीनि फ्रेंड्स। सो नोड़ता इद्दीरा नीवु नम्म रॉकिंग स्टार यश, नम्म रॉकी बाय अवरु। सो इल्ली यारादरू रॉकिंग स्टार यश अवर फ्यान्स यारादरू ई वीडियो नोड़ता इद्दरे प्लीज़ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ। ಅದೇ ರೀತಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಫ್ಯಾನ್ಸ್ ಇದ್ದರೆ ಸೊ ಅವರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್। ಸೊ ಮೊಟ್ಟಮೊದಲಾಗಿ ನಿಮ್ಮ ಫೋಟೋವನ್ನು ಈ ರೀತಿಯಾಗಿ ನೀವು ಪಿಕ್ಸಾರ್ಟ್ ಅಪ್ಲಿಕೇಶನ್ ನೀವು ಓಪನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್। ಪಿಕ್ಸಾರ್ಟ್ ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಬೋದು। ಸೊ ನಂತರ ಇಲ್ಲಿ ಇಫೆಕ್ಟ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಫ್ರೆಂಡ್ಸ್, ಅದರ ಮೇಲೆ ಈ ರೀತಿಯಾಗಿ ಕ್ಲಿಕ್ ಮಾಡಿ। ಇಲ್ಲಿ ನೋಡ್ತಾ ಇದ್ದೀರಾ ನೋ ನೆಟ್ವರ್ಕ್ ಅವೈಲೇಬಲ್ ಅಂತ ಬರ್ತಾ ಇದೆ। ಸೊ ಅದಕ್ಕೋಸ್ಕರ ನೀವು ನೆಟ್ವರ್ಕ್ ಅನ್ನು ಆನ್ ಮಾಡಬೇಕು, ಅಂದರೆ ನಿಮ್ಮ ಮೊಬೈಲ್ ಡಾಟಾವನ್ನು ಆನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್। ಸೊ ನಾನೀಗ ಆನ್ ಮಾಡ್ತಾ ಇದ್ದೀನಿ। ಈ ರೀತಿಯಾಗಿ ಮೊಬೈಲ್ ಡಾಟಾ ಆನ್ ಮಾಡಿದ ನಂತರ ಈ ಟೂಲನ್ನು ನೀವು ಈಸಿಯಾಗಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್। ಸೊ ನಂತರ ಇಲ್ಲಿ ಸ್ಕೆಚ್ ಅನ್ಸ್ ಒಂದು ಆಪ್ಷನ್ ಇದೆಯಲ್ಲ ಫ್ರೆಂಡ್ಸ್, ಸ್ಕೆಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದರ ಫಸ್ಟ್ ಒನ್ನನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್। ಫಸ್ಟ್ ಒನ್ನನ್ನು ಸೆಲೆಕ್ಟ್ ಮಾಡಿ ನೋಡ್ತಾ ಇದ್ರೆ ನಾನು ಔಟ್ಲೈನನ್ನು ಈಗ ಬ್ಲ್ಯಾಕ್ ಮಾಡ್ತಿದ್ದೀನಿ, ಬ್ಲ್ಯಾಕ್ ಔಟ್ಲೈನನ್ನೇ ಇಟ್ಕೊಳ್ಳಿ ನೀವು ಕೂಡ, ನಿಮ್ಮ ಫೋಟೋವನ್ನು ಈ ರೀತಿಯಾಗಿ ನೀವು ಎಡಿಟ್ ಮಾಡ್ಕೊಬೋದು। ಸೊ ಹೊರಿಜಾಂಟಲಿ ನಿಮಗೆ ಯಾವ ರೀತಿ ಬೇಕು ಅಂತ ನೀವು ಔಟ್ಲೈನನ್ನು ಈ ರೀತಿಯಾಗಿ ಸೆಟ್ ಮಾಡಬೇಕಾಗುತ್ತೆ, ಅದೇ ರೀತಿ ವರ್ಟಿಕಲಿ, ನಂತರ ಈ ಲೈನ್ ಎಷ್ಟು ದಪ್ಪ ಬೇಕು ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ। ನಂತರ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಥವಾ ನಾರ್ಮಲ್ ಕೂಡ ಇಟ್ಕೊಬೋದು ನೀವು ಈ ಫೋಟೋವನ್ನು। ನಂತರ ಇಲ್ಲಿ ಆ ಬ್ಲ್ಯಾಕ್ ಲೈನ್ ಇದೆಯಲ್ಲ ಫ್ರೆಂಡ್ಸ್, ಅಂದರೆ ಔಟ್ಲೈನ್, ಅದು ಯಾವ ರೀತಿ ಫೇಡ್ ಆಗಬೇಕು ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ। ನಂತರ ಇಲ್ಲಿ ಮ್ಯಾಜಿಕ್ ಅಂತ ಒಂದು ಟೂಲ್ ಇದೆಯಲ್ಲ ಫ್ರೆಂಡ್ಸ್, ಮ್ಯಾಜಿಕ್ ಟೂಲ್ ಮೇಲೆ ಈ ರೀತಿಯಾಗಿ ಕ್ಲಿಕ್ ಮಾಡಿ। ನಂತರ ಇಲ್ಲಿ ವೈಟ್ ಐಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಫ್ರೆಂಡ್ಸ್, ವೈಟ್ ಐಸ್ ಆಪ್ಷನ್ ಮೇಲೆ ಈ ರೀತಿಯಾಗಿ ಕ್ಲಿಕ್ ಮಾಡಿ। ನಂತರ ಇದರ ಮೇಲೆ ಮತ್ತೆ ಕ್ಲಿಕ್ ಮಾಡಿ, ಸ್ವಲ್ಪ ಲೋಡ್ ಆಗುತ್ತೆ, ಅಂದರೆ ನಿಮ್ಮ ನೆಟ್ವರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು। ಸೊ ಇಲ್ಲಿ ನೋಡ್ತಾ ಇದ್ದೀರಾ ಈ ರೀತಿಯಾಗಿದೆ ಫ್ರೆಂಡ್ಸ್। ಸೊ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಬ್ಲೆಂಡ್ ಆಗುತ್ತೆ ಫ್ರೆಂಡ್ಸ್, ಅಥವಾ ಈ ರೀತಿ ಬೇಕೊಂಡು ಇಟ್ಕೊಬೋದು। ಈಗ ನಾನು ಈ ಟೂಲನ್ನು ಬೇರೆ ಟೂಲನ್ನು ಯೂಸ್ ಮಾಡ್ತಾ ಇದ್ದೀನಿ, ಇಲ್ಲಿ ನೋಡ್ತಾ ಇದ್ದೀರಾ ಬ್ಯಾಡ್ ಲ್ಯಾಂಡ್ಸ್ ಅಂತ ಒಂದು ಟೂಲ್ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ನಾನೀಗ ಯೂಸ್ ಮಾಡ್ತಾ ಇದ್ದೀನಿ। ಸೊ ಈ ಟೂಲನ್ನು ಯೂಸ್ ಮಾಡಿ ನಾನು ಫೇಡನ್ನು 22 ಮಾಡ್ತಾ ಇದ್ದೀನಿ ಫ್ರೆಂಡ್ಸ್। ಇಲ್ಲಿ ನೋಡ್ತಾ ಇದ್ರೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಆಗುತ್ತೆ, ಅಂದರೆ ಬ್ಲೆಂಡ್ ಆಗುತ್ತೆ। ನಾನು ಬ್ಲೆಂಡ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ, ಸೊ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೊಬೋದು। ನೋಡ್ತಾ ಇದ್ರೆ ತುಂಬ ಕಲರ್ಫುಲ್ ಆಗಿದೆ, ಅಂದರೆ ಬ್ಲೂ ಸ್ಕೈ ಬ್ಲೂ ಮತ್ತು ರೆಡ್ ತುಂಬ ರಗಡ್ ಲುಕ್ ಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಾ ಈಗ ಎಡಿಟಿಂಗ್। ಸೊ ಪ್ಲೀಸ್ ರಾಕಿಂಗ್ ಸ್ಟಾರ್ ಯಶ್ ಅವರ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ, ಸೊ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ನೋಡ್ತಾ ಇದ್ದೀರಾ ಫ್ರೆಂಡ್ಸ್। ಫಿಟ್ ಅಂತ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಡ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋವನ್ನು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್। ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ।